ಇದೊಂದು ಪ್ರಶ್ನೆ ಕಾಡ್ತಾ ಇತ್ತು. ಇದು ಕರೋನಾ ಟೈಮ್ ಆಗಿರೋದ್ರಿಂದ ಕರೋನಾ ಪಾಸಿಟಿವ್ ಬಂದಿರೋರು ಅಥವಾ ಹೋಮ್ ಐಸೋಲೇಷನ್ ಆಗಿರೋರ್ಗೆಲ್ಲ ಏನ್ ಕತೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಈಗ ಅದಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂಜೆ 5 ಗಂಟೆ ತನಕ ಆ ಒಂದು ಮತದಾನವನ್ನ ಮಾಡಬಹುದು. ಅವರು ಕೂಡ ಮತದಾರರಿಗೆ ಕರೋನಾ ಭಯ ಬೇಡ, ಬರಬಹುದು. ಅಂದ್ರೆ ಕರೋನಾ ಸೋಂಕಿರವರು ಕೂಡ ನಿರ್ಭೀತಿಯಿಂದ ಬಂದು ನಾಳೆಯನ್ನ ಒಂದು ಮತವನ್ನ ಚಲಾಯಿಸಬಹುದು ಅಂತ ಇದೀಗ ಆಯುಕ್ತರು ಹೇಳ್ತಾ ಇದ್ದಾರೆ. ಮಂಜುನಾಥ್ ಪ್ರಸಾದ್, ಬಿಬಿಎಂಪಿ ಆಯುಕ್ತ, ಕರೋನಾ ಸೋಂಕಿತರಿಗೂ ಕೂಡ ಮತದಾನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಎಲ್ಲರೂ ಕೂಡ ಆರ್ಆರ್ ನಗರದಲ್ಲಾಗಿರ್ಬೋದು, ಶಿರಾದಲ್ಲಾಗಿರ್ಬೋದು. ಈಗ ಇವರು ಆರ್ಆರ್ ನಗರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಶಿರಾದ್ ಗೊತ್ತಿಲ್ಲ ಏನ್ ಕತೆ ಅಂತ. ಸೊ ಎಲ್ಲರೂ ಕೂಡ ಮತವನ್ನ ಚಲಾಯಿಸಬಹುದು. ನಾವು ಈ COVID-19 ಗೆ ಸಂಬಂಧಪಟ್ಟಂತೆ ಮಾಡಿರುವಂತ ವ್ಯವಸ್ಥೆಗಳು, ಈಗ ಒಂದು ನಮ್ಮ ಸಿಬ್ಬಂದಿ ಏನಿದ್ದಾರೆ, ನಮ್ಮ ಎಲ್ಲಾ ಚುನಾವಣಾ ಸಿಬ್ಬಂದಿಗೆ ನಾವು ಪ್ರತಿಯೊಬ್ಬರಿಗೂ ಸಹ ಆಮೇಲೆ ಇದು ಮಾಸ್ಕು, ಫೇಸ್ ಶೀಲ್ಡು, ಮತ್ತೆ ಗ್ಲೌಸು, ಮತ್ತೆ ಪಿಪಿ ಕಿಟ್ಟು, ಇಷ್ಟನ್ನು ಸಹ ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೆ ನಾವು ಕೊಟ್ಟಿದ್ದೇವೆ, ಅವುಗಳೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಎರಡನೇದು, ಇದು ತಮಗೆ ಗೊತ್ತಿರೋ ಹಾಗೆ ರಾಜರಾಜೇಶ್ವರಿ ನಗರದಲ್ಲಿ COVID-19 ಪೇಷಂಟ್ಸ್ ಏನಿದ್ದಾರೆ ಅವರು ಒಟ್ಟು 17 ದಿನಗಳ ಕಾಲ ಅವರು ಸಂಪೂರ್ಣವಾದಂಥ ಲಿಸ್ಟನ್ನು ತಗೊಂಡು ನಮ್ಮ ಕಂಟ್ರೋಲ್ ರೂಮಿಂದ ಪ್ರತಿಯೊಬ್ಬರಿಗೂ ನಾವು ಕರೆಯನ್ನು ಮಾಡ್ತಾ ಇದ್ದೇವೆ. ಈ ಥರ 3ನೇ ತಾರೀಕು ಬಂದು ನೀವು ಮತದಾನವನ್ನು ಮಾಡೋದಕ್ಕೋಸ್ಕರ ನೀವು ಕನ್ಸೆಂಟ್ ಬಿದ್ದ ಅಂದರೆ ನಾವು ಅವ್ರ ಮನೆಗೆ ಆಂಬ್ಯುಲೆನ್ಸನ್ನು ಕಳಿಸ್ತೇವೆ, ಆಂಬ್ಯುಲೆನ್ಸ್ ಜೊತೆಗೆ ಪಿಪಿ ಕಿಟ್ಟನ್ನು ಕಳಿಸ್ಕೊಡ್ತೇವೆ. ಅವರು ಮನೆಯಿಂದ ಆಂಬ್ಯುಲೆನ್ಸ್ಗೆ ಅಲ್ಲಿ ಹತ್ತೋಗ ಪಿಪಿ ಕಿಟ್ ಹಾಕ್ಕೊಂಡು ಆಂಬ್ಯುಲೆನ್ಸ್ಗೆ ಬಂದಮೇಲೆ ಆಂಬ್ಯುಲೆನ್ಸಿಂದ ಅವರಿಗೆ ಅವರ ಮತದಾನ ಕೇಂದ್ರಕ್ಕೆ ಕರ್ಕೊಂಡು ಬಂದು ಇದು ಲಾಸ್ಟ್ ಅವರಲ್ಲಿ ಅಂದ್ರೆ 5 ಗಂಟೆಯಿಂದ 6 ಗಂಟೆವರೆಗೂ. ಈಗ ಆಯುಕ್ತರು ಹೇಳ್ತಾ ಇದ್ರು ಮಂಜುನಾಥ್ ಪ್ರಸಾದ್ ಅವರು, ಯಾವುದೇ ಆತಂಕ ಬೇಡ, ಎಲ್ಲವನ್ನ ಕೂಡ ಈಗ ನಾವು ಮುನ್ನೆಚ್ಚರಿಕಾ ಕ್ರಮವನ್ನ ತಗೊಂಡಿದ್ದೀವಿ. ಕರೋನಾ ಸೋಂಕು ಇರೋರು ಕೂಡ ಬಂದು ಒಂದು ಮತವನ್ನ ಚಲಾಯಿಸಬಹುದು. ಜೊತೆಗೆ ನಾವು ಎಲ್ಲಾ ಅಧಿಕಾರಿಗಳಿಗೂ ಫೇಸ್ ಶೀಲ್ಡ್ ಜೊತೆಗೆ ಕೈ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಎಲ್ಲವನ್ನ ಕೂಡ ಕಂಪಲ್ಸರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಏನು ಸ್ಟ್ರಾಂಗ್ ರೂಮ್ನಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ, ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾಳೆ ನಡೆಯಲಿರುವಂತಹ ಉಪಚುನಾವಣೆಗೆ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಚುನಾವಣಾ ಅಧಿಕಾರಿಗಳು ಚುನಾವಣಾ ಸಿಬ್ಬಂದಿಗಳ ನೇಮಕ ಎಲ್ಲೆಲ್ಲಿಗೆ ನೇಮಿಸಬೇಕು, ಎಷ್ಟೆಷ್ಟು ಬೂತ್ಗಳಿಗೆ ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಜ್ಞಾನಾಕ್ಷಿ ವಿದ್ಯಾಮಂದಿರ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಶಾಲೆಯ ಸ್ಟ್ರಾಂಗ್ ರೂಮ್ನಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಅಲ್ಲಿಂದ ನಾವು ನೇರವಾಗಿ ಈಗ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀವಿ, ನಾವು ಇವಿಎಂ ಮಿಷನ್ಗಳನ್ನ ಸಿದ್ಧಪಡಿಸಿಟ್ಕೊಂಡಿರುವಂಥದ್ದು ಅಂದರೆ ಸುಮಾರು 678 ಬೇರೆ ಬೇರೆ ಬೂತ್ಗಳಿಗೆ ಹೋಗಬೇಕಾಗಿರುವಂಥ ಇವಿಎಂ ಮಿಷನ್ಗಳನ್ನ ಇಲ್ಲಿ ಸಿದ್ಧಪಡಿಸಿಕೊಳ್ಳಲಾಗಿದೆ, ವಿವಿಪ್ಯಾಟ್ಗಳನ್ನ ಸಿದ್ಧಪಡಿಸಿಕೊಳ್ಳಲಾಗಿದೆ. ಇವೆಲ್ಲವನ್ನು ಕೂಡ ಸಿಬ್ಬಂದಿಗಳಿಗೆ ನಿಯೋಜನೆ ಮಾಡಲಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಯೋಜನೆ ಮಾಡಿ ಸಂಜೆ ಒಳಗಾಗಿ ಎಲ್ಲರೂ ಕೂಡ ಎಲ್ಲ ಬೂತ್ಗಳಿಗೆ ತಲುಪಬೇಕಾಗುತ್ತೆ, ರೀಚ್ ಆಗಬೇಕಾಗುತ್ತೆ. ಆ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥದ್ದು ಇಷ್ಟು ಕೂಡ ನಮ್ಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಕೂಡ ಸಿಬ್ಬಂದಿಗಳು ಇರುವಂಥದ್ದು ನಮ್ಗೆ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಸಾಕಷ್ಟು ಕೊಠಡಿಗಳಲ್ಲಿ ಹೀಗೆ ಒಂದೊಂದು ಬೂತ್ಗೂ ಕೂಡ ಪ್ರತ್ಯೇಕವಾದ ವಿವಿಪ್ಯಾಟ್ ಸೇರಿದಂತೆ ಇವಿಎಂ ಮಿಷನ್ಗಳನ್ನು ಸಿದ್ಧಪಡಿಸಿಕೊಳ್ತಿರುವಂತಹ ದೃಶ್ಯ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಈ ಬಾರಿ ಸುಮಾರು ಅಂದ್ರೆ ಕೋವಿಡ್ ಕಾರಣಕ್ಕಾಗಿ ಹೆಚ್ಚುವರಿ ಆಗಿ ಮತಗಟ್ಟೆಗಳನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಸುಮಾರು 678 ಮತಗಟ್ಟೆಗಳಿಗೆ ಇವಿಎಂ ಮಿಷನ್ಗಳನ್ನ ಇಲ್ಲಿಂದ ಕಳಿಸ್ಕೊಡ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ಮುಂದೆ ಮುಂದೆ ಹೋದ್ರೆ ಅಂದ್ರೆ ಯಾವ ರೀತಿಯಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು, ಯಾರು ಅವರು ಖುದ್ದಾಗಿ ಅವರವರು ಕುಳಿತು ನಾವಿಲ್ಲಿ ಜನರನ್ನು ಕೂಡ ನೋಡ್ತಾ ಇದೀವಿ ಅಂದ್ರೆ ಅವರೆಲ್ಲರೂ ಕೂಡ ಚುನಾವಣಾ ಸಿಬ್ಬಂದಿ, ಒಂದು ಕಡೆ ಪೊಲೀಸರು ಮತ್ತೊಂದು ಕಡೆ ಚುನಾವಣೆ ಸಿಬ್ಬಂದಿಗಳು, ಇಬ್ಬರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವ್ರನ್ನ ಇಲ್ಲಿ ಇವತ್ತು ಸಂಜೆಯ ಒಳಗಾಗಿ ಆಯಾ ಬೂತ್ಗಳಿಗೆ ಕಳಿಸ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆ